ಸರ್, ನಿಮ್ಮ ಹತ್ರ ಒಂದು ಪ್ರಶ್ನೆ. ಕೆಲವು ಸನ್ನಿಧಿಗಳು ಅಂತಾರೆ ಸರ್ ದೇವಸ್ಥಾನಗಳಿಗೆ, ಆ ಸನ್ನಿಧಿ ಅನ್ನೋ ನಿಜವಾದ ಸನ್ನಿಧಿ ಅನ್ನೋ ಪದದ ಅರ್ಥ ಏನು ಸರ್? ಕೆಲವೊಂದು ಪ್ರದೇಶಗಳಿಗೆ ಹೋದಾಗ ಆ ಸನ್ನಿಧಿ ನಮಗೆ ಇಷ್ಟ ಆಗ್ಬಿಡುತ್ತೆ, ಮನಸ್ಸಿಗೆ ತುಂಬ ಆಪ್ತ ಅನಿಸುತ್ತೆ, ಇದಕ್ಕೆ ಕಾರಣ ಏನು ಸರ್? ಮತ್ತು ಕೆಲವರ ಸಾನ್ನಿಧ್ಯಗಳು ಹಾಗೆ ಕೆಲವರ ಹತ್ರ ಇದ್ಬಿಟ್ರೆ ಅವ್ರು ಕೆಟ್ಟವರಾದರೂ ಕೂಡ ನಮಗೆ ಅವ್ರ ಹತ್ರ ಇರಬೇಕು, ಅವ್ರ ಜೊತೆ ಮಾತಾಡ್ತಾನೆ ಇರಬೇಕು ಅನಿಸುತ್ತೆ, ಇದಕ್ಕೆಲ್ಲ ಕಾರಣ ಏನು ಸರ್? ವಾಟ್ಸಪ್ಪಲ್ಲೇ ಆನ್ಸರ್ ಮಾಡಿ ಸರ್, ನೀವು ಬ್ಯುಸಿ ಇರ್ತೀರ ಅಂತ ಗೊತ್ತು, ನೀವು ಫ್ರೀ ಆದಾಗ ಆನ್ಸರ್ ಮಾಡಿ ಸರ್. ಮಹಾರಾತ್ರ ಅಂದರೆ ಒಂದು ದೊಡ್ಡ ಗ್ರಂಥ ಇದ್ದಾಗೆ, ಅದರ ಒಂದು ಪುಟ ತೆರೆದು ಒಂದು ಸಾಲು ಓದೋ ಪ್ರಯತ್ನ ಮಾಡೋಣ ಅಂತ ಇದ್ದೀನಿ ಸರ್. ಇದಕ್ಕೆ ನೀವು ಆನ್ಸರ್ ಮಾಡಿ, ನಾನು ಕಾಯ್ತಾ ಇರ್ತೇನೆ. ಏನೋ ತಲೆ ತಿಂತಿರಲ್ಲೋ, ಈ ಗ್ರಂಥ ಇದ್ದ ಇವನು ಅಲ್ಲೋ ಪ್ರಾಣ ತಿಂತ ಇದಿರಲ್ಲಪ್ಪ, ಹೆಸರಲ್ಲೇ ಇದೆಯಲ್ಲೋ ಸಾನ್ನಿಧ್ಯವನ್ನು ಕರುಣಿಸುವವರೆಲ್ಲ ಸನ್ನಿಧಿ ಕಣ. ಮಾನವ ರೂಪಿಯಾಗಿ ಬಂದು ಆ ಕ್ಷೇತ್ರದಲ್ಲಿ ತಪೋ ಶಕ್ತಿಗಳಿಂದ ಇದ್ದು ಸಾಧಿಸುವುದೆಲ್ಲ ಸಾನ್ನಿಧ್ಯವಾಗತ್ತೆ. ಜೀವಂತ ಇರುವವರೆಗೆ ಸಾನ್ನಿಧ್ಯವಾಗಿರುವುದು, ನಂತರ ಸನ್ನಿಧಿಯಾಗತ್ತೆ. ಆದರೆ ನದಿ ಹುಟ್ಟುವ ಪರ್ವತಗಳು, ಹರಿಯುವ ತೀರ್ಥ, ಸೇರುವ ಸಮುದ್ರದವರೆಗೂ ಯಾವ್ಯಾವ ಪುಣ್ಯಕ್ಷೇತ್ರಗಳಿದೆಯೋ ಅದೆಲ್ಲ ತೀರ್ಥಕ್ಷೇತ್ರ ಆಗತ್ತೆ. ಇನ್ನು ತುಂಬ ಇದೆಯೋ, ತುಂಬ ಹೇಳೋದು ನೀವೇ ಕಲ್ತ್ಕೊಳ್ರಪ್ಪ. ತುಂಬ ಧನ್ಯವಾದಗಳು ಅವರತ್ರ, ನಿಮ್ಮ ಹತ್ರ ಕೇಳಿ ತುಂಬ ಖುಷಿಯಾಯಿತು. ತುಂಬ 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 ಧನ್ಯವಾದಗಳು ಸರ್. ನಿಮ್ಮ ಹತ್ರ ಒಂದೇ ಒಂದು ಪ್ರಶ್ನೆ, ಇನ್ನು ಒಂದೇ ಒಂದು ಬಾಕಿ ಉಳಿದಿದೆ, ದಯವಿಟ್ಟು ಬೇಜಾರಾಗಬೇಡಿ ಸರ್. ರಾಮ, ಕೆಲವರಿಗೆ ಹೇಳ್ತಾರೆ ರಾಮ ಎಷ್ಟು ಜನಕ್ಕೆ ಆದರ್ಶ ಪುರುಷ ದೇವರು ಅಂತ, ಆದರೆ ಅಂತ ರಾಮನನ್ನು ದ್ವೇಷಿಸುವ ಒಂದು ವರ್ಗ ನಮ್ಮ ನಡುವಲ್ಲೇ ಇದೆ ಸರ್. ಅದಕ್ಕೆ ಕಾರಣ ಏನು ಸರ್? ರಾಮ ಹೇಗೆ ಕೆಟ್ಟವನಾಗ್ತಾನೆ? ರಾಮನಂತ ರಾಮ ಆದರ್ಶ ಪುರುಷ ಅದು ಹೇಗೆ ಕೆಟ್ಟವರಿಗೆ ಕೆಲವರಿಗೆ ಕೆಟ್ಟವರಾಗಿ ಕಾಣ್ತಾನೆ ಹೇಳಿ ಸರ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಂದು ಇದು ಕೊನೆ ಪ್ರಶ್ನೆ. ಆದರ್ಶ ಪುರುಷ ಅಂದರೆ ದೇವನನ್ನು ಹೋಲುವವನು ಅಂತ. ದೇವರ ಕಾರ್ಯವನ್ನ ಅವನಲ್ಲಿ ಕಾಣಬಹುದು ಅಂತ. ಅವನಲ್ಲಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಂತ ಇರುತ್ತೆ. ಅವನ ಕಾರ್ಯವೆಲ್ಲ ಜಗತ್ತಿಗೆ ಉಪಕರಿಸುವುದು. ಅಯೋಧ್ಯೆಯಿಂದ ಬಿಟ್ಟು ಯುದ್ಧವಿಲ್ಲದ ಅಯೋಧ್ಯೆ ಇದು. ಒಳ್ಳೆ ವಂಶಾವಳಿಯ ಉದ್ದಕ್ಕೂ ಮನುಕುಲದ ಮೊದಲ ದೊರೆ ಮನುವಿನಿಂದ ಹಿಡಿದು ಆದರ್ಶ ಮಹಾಪುರುಷ ಪುರುಷ ಸಿಂಹ ಶಾರ್ದೂಲ ಕೋದಂಡರಾಮನವರೆಗೂ ಅಯೋಧ್ಯೆಯಲ್ಲಿ ಯುದ್ಧ ನಡೆದಿಲ್ಲ. ಹಾಗಾಗಿ ಆ ಊರಿಗೆ ಅಯೋಧ್ಯೆ ಅಂತ ಹೆಸರು. ಅಯೋಧ್ಯೆಯೊಳಗೆ ಯಾರೂ ಹೆಣ್ಣ ಶೋಷಣೆ ಹೆಣ್ಣ ನಿಂದನೆ ಮಾಡಿದ್ದಿಲ್ಲ. ಹೆಣ್ಣು ಅನ್ನ ಹೊತ್ತೊಯ್ದಿದ್ದಿಲ್ಲ. ಆದರೂ ಅಯೋಧ್ಯೆಯ ಹೊರಗಿಂದ ಅನೇಕ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ. ರಾವಣ ಹೊತ್ತೊಯ್ದ, ರಾವಣ ಹೊತ್ತೊಯ್ದ, ಸಾವಿರಾರು ಸಾವಿರಾರು ಲೆಕ್ಕವಿಲ್ಲದಷ್ಟು ಹೆಣ್ಣುಗಳ ಅಪಹರಣ ಆಗೋಗಿರುತ್ತೆ. ಆದರೆ ತಾನೇ ಎಕ್ಸ್ಪರಿಮೆಂಟಲ್ ಆಗಿ ತನ್ನ ಪತ್ನಿಯನ್ನೇ ಲೂಯಿಸ್ ಪ್ಯಾಶ್ಚರ್ ಕತೆ ಕೇಳಿದಿರಲ್ಲ, ಊರೆಲ್ಲ ರೇಬಿಸಿದ್ರು
ತನ್ನ ಮಗುವಿಗೆ ರೇಬಿಸ್ ಅನ್ನ ಕೊಟ್ಟು ತಾನು ಕಾಪಾಡಿ ಈ ಔಷಧಿ ಚೆನ್ನಾಗಿದೆ ಅಂತ ಹೇಳಿ ಬೇರೆ ರೇಬಿಸ್ ಅವರನ್ನ ನಂಬಿಸಬೇಕಾಯ್ತು ಅವನಿಗೆ. ಹಾಗೆ ಮೂಲ ರಹಸ್ಯಗಳಿರುತ್ತೆ ಗ್ರಂಥಗಳಿಗೆ, ಎಲ್ಲೂ ಹೇಳಿರುವುದಿಲ್ಲ. ತಾನೇ ಆ ವಿರಹ ಅನುಭವಿಸಿ, ಪತ್ನಿಯ ಅಪಹರಣವನ್ನು ಅನುಭವಿಸಿ ಇವಾಗ ನಾವು ಈವ್ ಟೀಸರ್ಸ್ನ ಹಿಡಿಬೇಕು ಅಂತ ಇಟ್ಕೊಂಡು ಹೇಳಿ ಅಹೋರಾತ್ರನೇ. ಈವ್ ಟೀಸರ್ಸ್ ಅಂದರೆ ಈ ಹೆಣ್ಣು ಮಕ್ಕಳನ್ನು ಗೇಲಿ ಮಾಡೋರು, ಅಪಹರಣಕಾರರನ್ನ ಹಿಡಿಬೇಕು ಅಂತ ಇಟ್ಕೊಳ್ಳಿ. ಹಿಡಿಯುವ ತಂಡಕ್ಕೆ ಒಂದು ಹೆಣ್ಣು ಬೇಕಾಗುತ್ತೆ. ಆ ಹೆಣ್ಣನ್ನು ತಾನೇ ಧೈರ್ಯದಿಂದ ಬಂದು ಮುಂದೆ ನಿಂತ್ಕೋಬೇಕಾಗತ್ತೆ, ನಾನು ಮಾಡ್ತೀನಿ ಅಂತ. ಆ ಹೆಣ್ಣನ್ನು ಆ ಅಪಹರಣಕಾರರು ಅಪಹರಣ ಮಾಡುವಾಗ ಪ್ರಾಣ ಹೋಗುವ ಸಂದರ್ಭ ಬರಬಹುದು ಗೊತ್ತಾದರೆ, ಅಂಥ ರಿಸ್ಕ್ ತಗೊಂಡು ವೀರ ವನಿತೆಯರು ಬೇಕಾಗತ್ತೆ. ಅಂಥವರು ಹೊತ್ತೊಯ್ಯಬೇಕಾದ್ರೆ ಆಗ ಈ ಆರ್ಗನೈಸ್ಡ್ ಕ್ರಿಕೆಟ್ ಫೀಲ್ಡಿಂಗ್ ಮಾಡೋಕ್ಕೆ ಇರುವಂತಹ ತಂಡ ಆ ಅಪಹರಣಕಾರರನ್ನು ಹಿಡಿದು ಅದನ್ನು ರೆಡ್ ಹ್ಯಾಂಡೆಡ್ ಕ್ಯಾಪ್ಚರ್ ಅಂತಾರೆ. ಹಾಗೆ ಆಗಿದ್ದು ರಾವಣನ ಪತನ. ರಾವಣ ಲೀಗಲ್ಲಾಗಿ ಮಾತಾಡ್ತಾರೆ, ಈ ಎಲ್ಲ ಈ ಶೋಷಕರು ಅಧರ್ಮಿಗಳು ಬರೀ ಲೀಗಲ್ಲೇ ಮಾತಾಡೋದು. ನಾವು ಹೆಣ್ಣು ನಿಂದಕ ಅಂತ ಘೋಷಿಸಿದ್ದು, ನಾವು ಹೆಣ್ಣು ನಿಂದನೆಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಸಭ್ಯ ಹೆಣ್ಣು ನಿಂದನೆಗಳನ್ನು ಹಾಕಿ ಆ ಅಸಭ್ಯತೆಯನ್ನು ಹೆಣ್ಣಿನ ತಂದೆ ತಾಯಿಗಳಾಗಲಿ ಬೇರೆ ಯಾರೇ ಆಗಲಿ ಸಭ್ಯಸ್ಥರು ಸಹಿಸ್ಕೊಳಕ್ಕಾಗದೇ ಇರೋದನ್ನೇ ಅಸಭ್ಯ ಅನ್ನೋದು, ಶೀಲವಂತರು ಸಹಿಸ್ಕೊಳಕ್ಕಾಗದೇ ಇರೋದನ್ನೇ ಅಶ್ಲೀಲ ಎನ್ನುವುದು. ಹೀಗೆ ಮಾಡಿದವರನ್ನ ಸಹಿಸಿಕೊಂಡು ಅವರನ್ನು ಪ್ರತಿನಿಂದನೆ ಮಾಡದೆ ಬರೀ ಹೆಣ್ಣ ನಿಂದಕ ಅಂತ ಘೋಷಿಸಿದ್ದು ಅದು ಅದೇ ಸಾಮಾಜಿಕ ಜಾಲತಾಣದಲ್ಲಿ, ಅವರು ಬೈದಿದ್ದು ಸಾಮಾಜಿಕ ಜಾಲತಾಣದಲ್ಲಿ. ಅವಾಗ ಆ ಹೆಣ್ಣಿಗೆ ಒಂದು ಅಗೌರವ ಆಗಲಿಲ್ವಂತೆ, ಇವ್ರನ್ನ ಹೆಣ್ಣ ನಿಂದಕ ಅಂತ ಮಾತ್ರ ಅಂದಿದ್ದು, ಪ್ರತಿ ಹೆಣ್ಣ ನಿಂದನೆ ಮಾಡಲಿಲ್ಲ ನಾವು. ಅವಾಗ ಇವ್ರಿಗೆ ಅವಮಾನ ಆಗೋಯ್ತಂತೆ. ಅದನ್ನು ಅವರು ನ್ಯಾಯ ಧರ್ಮಗಳ ಪ್ರಕಾರ ಕೇಳಿ ಸಾಕ್ಷಿ ಕೇಳ್ತಾರೆ, ಅವ್ರು ಮಾಡಿರೋದನ್ನೇ ಅವರೇ ಸಾಕ್ಷಿ ಕೇಳೋದು ಧೈರ್ಯವಾಗಿ, ಏನೋ ಇವ್ರು ಹಾಕಲ್ಲ ಸಾಕ್ಷಿ, ಹಾಕಿದ್ರೆ ನೋಡ್ಕೊಳ್ಳೋಣ ಮತ್ತೆ ಅಂತ. ಇದು ರಕ್ಕಸ ಶೈಲಿ. ಹೀಗೆ ಇರೋರನ್ನ ಮಟ್ಟ ಹಾಕೋದು ದುಷ್ಟ ಶಿಕ್ಷಣ ಅಂತಾರೆ. ಅದು ಒಬ್ಬ ದೇವವಾಂಶನ ಒಳ್ಳೆಯ ಗುಣವಂತನ ಕರ್ತವ್ಯವಾಗತ್ತೆ. ಹಾಗೆ ರಾಮ ಮಾಡಿದ್ದು ದುಷ್ಟ ಶಿಕ್ಷಣ. ಹನುಮ ಸುಂದರ ಕಾಂಡದಲ್ಲಿ ಹಿಂತಿರುಗಿ ಬರುವಾಗ ಯೋಚಿಸಿದ ಮಾತುಗಳಿವು. ಸಾವಿರಾರು ಹೆಣ್ಣುಗಳು ರಾವಣಾಸುರನ ಅರಮನೆಯಲ್ಲಿ ಅಂತಃಪುರದಲ್ಲಿ ಮಲಗಿ ವಿಶೇಷ ವಿಚಿತ್ರ ಭಂಗಿಗಳಲ್ಲಿ ಮಲಗಿರುವುದನ್ನು ಕಾಣ್ತಾನೆ ಸೀತಾಮಾತೆಯನ್ನು ಹುಡುಕೋಕೆ ಹೋದಾಗ ಹನುಮಂತ. ಅದೇ ಸುಂದರಕಾಂಡ. ಅಷ್ಟು ಜನರನ್ನ ಪತಿಯಿಂದ ತಂದೆ ತಾಯಿಗಳಿಂದ ಹೊತ್ತು ತಂದಿರೋದು ರಾವಣ, ಅಪಹರಣ ಮಾಡಿರೋದು. ಅಷ್ಟು ಜನರ ವಿಮೋಚನೆ ಆಗ್ತಾ ಇದೆಯಲ್ಲ ರಾಮನಿಂದ ಅಂತ ಖುಷಿ ಪಡ್ತಾನೆ ಹನುಮಂತ. ಆಗ ಹನುಮಂತನಿಗೆ ಗೊತ್ತಾಗುತ್ತೆ ರಾಮ ಹೋರಾಡ್ತಾ ಇರೋದು ಬರೀ ತನ್ನ ಪತ್ನಿ ಸೀತೆಗಾಗಿ ಅಲ್ಲ, ಸೀತೆಯ ನೆಪದಲ್ಲಿ ಎಲ್ಲರನ್ನೂ ಕಾಪಾಡ್ತಾ ಇದ್ದಾನೆ ಅಂತ. ಅಂತ ರಾಮ ಶಿಷ್ಟ ರಕ್ಷಣೆ ಮಾಡಬೇಕು ಅಂದರೆ ದುಷ್ಟ ಶಿಕ್ಷಣೆ ಆಗಲೇಬೇಕಾಗತ್ತೆ. ದುಷ್ಟ ಶಿಷ್ಟ ಅನ್ನೋದು ಎಕ್ಸ್ಟ್ರೀಮ್ಸು, ಅವೆರಡು ಸಮತ್ವ ಮಧ್ಯದಲ್ಲಿರುತ್ತೆ. ಶಿಷ್ಟ ಅನ್ನುವುದು ರಕ್ಷಣೆಗೆ ಯೋಗ್ಯ, ಯಾಕಂದರೆ ಅದರಲ್ಲಿ ದುಷ್ಟ ಅನ್ನೋದಿರೋದಿಲ್ಲ. ದುಷ್ಟ ಅನ್ನುವುದು ಶಿಷ್ಟ ಅನ್ನುವುದಕ್ಕೆ ಸಮತ್ವದಲ್ಲಿದ್ದಾಗ ತನ್ನನ್ನು ತಾನೇ ರಕ್ಷಣೆ ಮಾಡಿಕೊಳ್ಳುತ್ತೆ ಶಿಷ್ಟ, ಆದರೆ ತಾನು ತಪ್ಪು ಮಾಡೋಕ್ಕೆ ಬಿಡೋದಿಲ್ಲ ಅದರಲ್ಲಿರೋ ಶಿಷ್ಟ. ಹೀಗೆ ದುಷ್ಟ ಶಿಷ್ಟ ಬರೀ ದುಷ್ಟತನನೇ ಎಕ್ಸ್ಟ್ರೀಮ್ ಆದಾಗ ಆವಾಗ ರಾಮನಂತಹ ಮಹಾಪುರುಷರು ಬೇಕಾಗತ್ತೆ ಮಟ್ಟ ಹಾಕೋಕೆ. ರಾಮ ಮಾಡಿದ್ದು ದೇವರು ಮಾಡಿದ್ದೆ, ದೇವರು ಮಾಡಿದ್ದು ದೇವರಿಗೆ ಅಧರ್ಮ ಏನ ಮಹಾ ಧರ್ಮ ಏನ ಮಹಾ ಅಂತ ಇಬ್ಬರೂ ಒಂದೇ, ಇಬ್ಬರನ್ನು ಸಮವಾಗಿ ಪ್ರೀತಿಸ್ತಾನೆ. ಆದರೆ ತಾಯಿ ಹೊಡೆದ ಹಾಗೆ ದುಷ್ಟರನ್ನು ಹೊಡಿತಾನೆ ಮಗು, ಇಬ್ಬರು ಮಕ್ಕಳು ತಾಯಿ ಮಕ್ಕಳೇ.
ಸಿಸ್ಟರನ್ನು ಕಂಕಳಲ್ಲಿ ಕೂಡಿಸ್ಕೋತಾಳೆ ತಾಯಿ. ನೀನು ಬೇಡ ಹೋಗು ಅನ್ನೋದು ಒಡೆಯೋದು ಮಾಡಿದ್ರು ಇಬ್ಬರನ್ನೂ ಅಪ್ಪಿಕೋತಾಳೆ ತಾಯಿ, ಹಾಗೆ ದೇವರು. ಅದೇ ರಾವಣ ಹೋದ ನಂತರ ಆತನಿಗೆ ನಮಸ್ಕರಿಸಿದ್ದು ರಾಮ. ಅದಕ್ಕೆ ಹೀಗೆ ವರ್ಣನಾತೀತ ಕಣೋ ರಾಮನ ಗುಣ. ನೀನು ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಕಾಲು ಮುರಿತೀನಿ ಕಣ ನಿನಗೆ. ತುಂಬ ಏನೋ ನಿಮ್ಮದು ನಾನ್ ಸ್ಟಾಪ್ ಆಕ್ಟಿವಿಟಿ, ಏಯ್ ಇದೆಲ್ಲ ನೀವೇ ತಿಳ್ಕೋಬೇಕು, ಇನ್ನೊಬ್ರು ಹೇಳ್ಕೊಡ್ಬಾರ್ದು. ಗುಲ್ಡು ರಾಮ ದೇವ ದೇವ ಲಕ್ಷಣವನ್ನ ತೋರಿದ ಮಾನವರೆಲ್ಲ ದೇವ ಮಾನವರಾದರು. ಅದಕ್ಕೂ ಅಬ್ಜೆಕ್ಷನ್, ಪೂಜೆ ಮಾಡೋದಕ್ಕೂ. ಪೂಜೆ ಅಂದರೆ ಅವರಿಂದ ಒಳ್ಳೇದಾಗತ್ತೆ ಅಂತಲ್ಲ. ಎಲ್ಲಿ ತೋರಿಸ್ಬಿಡಿ ರಾಮನಿಗೆ ಪೂಜೆ ಮಾಡಿದ್ದಕ್ಕೆ ಈ ಮಿರಾಕಲ್ ಆಯಿತು ಅಂತ, ಅದೆಲ್ಲ ಸುಳ್ಳು. ರಾಮನಿಗೆ ಪೂಜೆ ಮಾಡಿದ್ರೆ ರಾಮನಂಥ ಗುಣಗಳು ನಮ್ಮಲ್ಲಿ ಬರುತ್ತೆ. ರಾಮನಂಥ ಗುಣಗಳು ಬಂದರೆ ಸರ್ವವಶೀಕರಣ ಆಗುತ್ತೆ, ಅಂದರೆ ಜನ ಎಲ್ಲ ನಮ್ಮನ್ನು ಇಷ್ಟಪಡ್ತಾರೆ. ಆವಾಗ ನಮ್ಮ ಎಲ್ಲ ಕೆಲಸಗಳು ಆಗುತ್ತೆ, ವ್ಯಾಪಾರ ವ್ಯವಹಾರ ಆಗುತ್ತೆ, ಸಾಲ ಇರೋದಿಲ್ಲ ಅಂತ. ಅಷ್ಟೇ ಕೃಷ್ಣನ ಪೂಜೆ ಮಾಡಿದ್ರೆ ಕೃಷ್ಣನ ತಂತ್ರಗಾರಿಕೆ, ತುಂಬ ಧರ್ಮರಕ್ಷಣೆ ಎಲ್ಲ ನಮ್ಮಲ್ಲಿ ಬರುತ್ತೆ ಅಷ್ಟೇ ಕಣ. ಅದಕ್ಕೆ ಕೃಷ್ಣಾರಾಧನೆಗಿಂತ ರಾಮಾರಾಧನೆ ತುಂಬ ಕಷ್ಟ, ರಾಮಾರಾಧನೆಗಿಂತ ನರಸಿಂಹಾರಾಧನೆ ಇನ್ನೂ ಕಷ್ಟ, ನರಸಿಂಹಾರಾಧನೆಗಿಂತ ವರಾಹಾರಾಧನೆ ಇನ್ನೂ ಕಷ್ಟ ಅಂತ ಹೇಳೋದು. ಯಾಕಂದರೆ ಇವೆಲ್ಲ ಅನ್ಇಮ್ಯಾಜಿನಬಲ್. ಆದರೆ ಎಲ್ಲ ಧರ್ಮಗಳಿಗೂ ಮೂಲ ದೇವರಾದ ನಿರ್ಗುಣ ನಿರಾಕಾರ ಪರಬ್ರಹ್ಮ, ವಿಜ್ಞಾನಕ್ಕೂ ಮೂಲ ದೇವರಾಗಿ ಇರುವಂತಹ ಆ ಬ್ಲ್ಯಾಕ್ ಹೋಲ್ ಇದೆಯಲ್ಲ, ಅದೇನೋ ದೇವರು. ಕಣ್ಣಿಗೆ ಕಾಣದ್ದು ಈ ಮನುಷ್ಯನ ಕಣ್ಣಿಗೆ ಕಾಣದ್ದು ದೇವರು. ಅದನ್ನು ಕಾಣಬೇಕು ಅಂದರೆ ಆ ದೇವರೇ ಏನಾದರೂ ಕಣ್ಣು ಕೊಡಬೇಕಷ್ಟೆ. ಒಳಿತಾಗಲಿ ಅಹೋರಾತ್ರ. ಒಂದು ತುಂಬಿ ಹರಿಯುವ ಜ್ಞಾನದ ಕೊಳದಲ್ಲಿ ಒಂದು ಬೊಗಸೆ ಒಡ್ಡಿ ನೀರು ಕುಡಿದ ಅಂತ ಅನುಭವ ಆಯಿತು ಅಹೋರಾತ್ರ.